ಸೋಷಿಯಲ್ ಮೀಡಿಯಾ ಕಮೆಂಟ್ ಆಗಲಿ ಅಥವಾ ಏನು ಆ ಕಡೆ ಮೆಸೆಂಜರ್ ಮೂಲಕ ಏನನ್ನು ಕಳಿಸೋ ಒಂದು ವಿಚಾರ ಆಗಿ ಈ ಮಟ್ಟಕ್ಕೆ ತಗೊಂಡೋಗಿ ನಿಲ್ಲಿಸುತ್ತೆ ಅಂತ ಅನ್ಸುತ್ತೆ ಮೇಡಮ್. ಯಾಕಂದ್ರೆ ಈಗಿನ ನಟಿಯರಾಗಲಿ ಅಥವಾ ಈಗಿನ ಯಂಗ್ಸ್ಟರ್ಸ್ ಹೆಣ್ಮಕ್ಕಾಗಿ ಎದುರಿಸ್ತಿರೋ ಒಂದು ದೊಡ್ಡ ಸಮಸ್ಯೆ ಇದೆ. ಇದು ತುಂಬ, ನಾನು ಇದುವರೆಗೂ ಮಾತಾಡಿಲ್ಲ ಈ ವಿಚಾರ ಬಗ್ಗೆ, ತುಂಬ ಗಂಭೀರವಾದಂಥ ವಿಚಾರ. ಯಾವುದೇ ಒಬ್ಬ ಹೆಣ್ಮಗಳ ಬಗ್ಗೆ ತುಂಬ ಕೆಟ್ಟದಾಗಿ ಕಮೆಂಟ್ ಮಾಡಿದಾಗ ತುಂಬಾ ಹರ್ಟ್ ಆಗುತ್ತೆ, ಇವರೇ ತುಂಬಾ ನೋವಾಗುತ್ತೆ. ಎಷ್ಟೋ ನಾವು ಮೆಚೂರಿಟಿ ಇದ್ರೂ ನಮಗೆ ಲೈಫಲ್ಲಿ ಬದುಕನ್ನು ತುಂಬ ನೋಡಿದ್ವು, ಏಳು ಬೀಳು ಎಲ್ಲ ನೋಡಿದ್ದೀವಿ ಜೀವನದಲ್ಲಿ. ಸಣ್ಣದೊಂದು ಕಮೆಂಟ್ಗೆ ಯಾಕೆ ನಾವು ಡಿಸ್ಟರ್ಬ್ ಆಗಬೇಕು ಅಂತ ನಮ್ಗೆ ಅನಿಸುತ್ತೆ ಸಮಟೈಮ್ಸ್, ಕಲಾವಿದೆಯಾಗಿ ಹೆಣ್ಮಕ್ಕಳಾಗಿ. ಬಟ್ ಖಂಡಿತವಾಗ್ಲೂ ಸಾಧ್ಯ ಇಲ್ಲ, ಅದನ್ನು ಓವರ್ಕಮ್ ಮಾಡೋದು ತುಂಬ ಕಷ್ಟ ಇದೆ. ನಾವೆಷ್ಟೋ ಕಡೆ ಕೇಳಿದ್ದೀವಿ, ಆ ಒಂದು ಕೆಟ್ಟ ಕಮೆಂಟಿಂದ, ಅವರ ಯೂಸ್ ಮಾಡೋ ಭಾಷೆಗಳಿಂದ ಎಷ್ಟೋ ಜೀವಗಳು ಹೋಗಿದ್ದಾವೆ. ಆ ಅವಮಾನಗಳನ್ನು ಸಹಿಸ್ಕೊಳಕ್ಕಾಗದೆ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ನಮಗೆ ಒಂದೊಂದ್ಸರಿ ಏನಂತಾರೆ, ಪ್ರಾಣ ಹೋಗೋಷ್ಟು ನೋವಾಗುತ್ತೆ ಇವರೇ. ಅವ್ರು ಮಾಡುವಂಥ ಕಮೆಂಟ್ಗಳು, ಅವರು ಯೂಸ್ ಮಾಡುವಂಥ ಪದಗಳು, ನನಗೂ ಕೂಡ ನಾವು ಮಾಡೋ ಯಾವುದೋ ಒಂದು ಸಣ್ಣ ಕೆಲಸಗಳ ಬಗ್ಗೆ ಜನ ಕಮೆಂಟ್ ಮಾಡುವಾಗ ಅವರು ಬಳಸೋವಂಥ ಪದಗಳಿದೆಯಲ್ಲ, ಅದನ್ನು ಜೀರ್ಣಿಸ್ಕೊಂಡು ಅರಗಿಸ್ಕೊಂಡು ಸಾಮಾನ್ಯವಾಗಿ ಮತ್ತೆ ಎದ್ದು ಬಂದು ಕೆಲಸ ಮಾಡೋದು ನಮಗೆ ಅದು ಸುಲಭವಾದ ಟಾಸ್ಕ್ ಏನಲ್ಲ. ನನ್ನನ್ನು ವಾರಾನ್ಗಟ್ಟಲೆ ಕುಗ್ಗಿಸ್ಬಿಟ್ಟಿದೆ. ಮತ್ತೆ ನಾನು ಎದ್ದು ಬಂದಿದ್ದೀನಿ ಅಂದರೆ ನನಗೆ ಅತ್ಯಂತ ದೊಡ್ಡ ಶಕ್ತಿ ತಗೊಂಡು ಮತ್ತೆ ನಾವು ಎದ್ದು ಬರ್ತೀವಿ. ಪ್ರತಿಯೊಂದು ಕಮೆಂಟ್ ಫೇಕ್ ಅಕೌಂಟ್ಗಳಿಂದ ಬರುತ್ತೆ. ನಿಜವಾದವರೋ ಅಥವಾ ಬುದ್ಧಿಜೀವಿಗಳು ತಿಳಿದಿರೋರು ಯಾರಾದರೂ ಕಮೆಂಟ್ ಮಾಡಿದ್ರೆ ಅದನ್ನು ತಿದ್ದುಕೊಂಡು ಮುಂದಕ್ಕೆ ಹೋಗ್ಬೋದು. ಆದರೆ ಫೇಕ್ ಅಕೌಂಟ್ಗಳಿಂದ ಕೇವಲ ಅಶ್ಲೀಲವಾದ ಪದಗಳನ್ನು ಒಬ್ಬ ಹೆಣ್ಮಗಳ ಮೇಲೆ ಯೂಸ್ ಮಾಡ್ತಾ ಕೆಟ್ಟ ಕೆಟ್ಟಗಳ ಕಮೆಂಟ್ ಹಾಕೋದಿದೆಯಲ್ಲ, ಇದು ಒಳ್ಳೆ ಬೆಳವಣಿಗೆನೂ ಅಲ್ಲ. ಅದನ್ನು ಸಹಿಸಿಕೊಂಡು ಯಾವ ಹೆಣ್ಮಗಳು ಇದು ಓಕೆ, ಇದೊಂದು ಕೆಟ್ಟ ಕಮೆಂಟು ಎಲ್ಲರೂ ಮಾಡ್ತಾರೆ ಅಂತ ಈಸಿಯಾಗಿ ಲೈಫನ್ನು ತೊಗೊಂಡು ಹೋಗೋಕ್ಕೆ ಅಷ್ಟು ಸುಲಭವಾಗಿ ಆಗೋದೇ ಇಲ್ಲ. ನಾನು ಯಾವಾಗಲೂ ಎಲ್ಲರೂ ಸಹಜವಾಗಿ ಮಾತಾಡ್ಕೊಳ್ತಾ ಇರ್ತಾಗ ಹೇಳ್ತೀನಿ, ಈ ಪ್ರತಿಯೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ಗಳು ಫೇಸ್ಬುಕ್ ಅಕೌಂಟ್ಗಳು ಮಾಡುವಾಗ ಯಾಕೆ KYC ಮಾಡಬಾರ್ದು ಅಂತ. ಅಂದರೆ ಯಾರು ಈ ಅಕೌಂಟ್ ಹೋಲ್ಡರ್ ಇದ್ದಾರೋ ಅವ್ರು ಒಳ್ಳೇದೋ ಕೆಟ್ಟದೋ ಅವರ ಹಕ್ಕು, ವಾಕ್ ಸ್ವಾತಂತ್ರ್ಯವನ್ನು ನಾವು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಆದರೆ ಒಬ್ಬರ ಜೀವನೇ ಹೋಗೋಷ್ಟು ನೋವಾಗೋಷ್ಟು ಕೆಟ್ಟ ಕಮೆಂಟ್ಗಳು ಮಾಡಿದಾಗ ಅಟ್ಲೀಸ್ಟ್ ಯಾರು ಮಾಡಿದ್ರು ಅಂತ ಅದನ್ನು ಕಣ್ಣಿಡಿಯಕ್ಕೆ ಅವರು ಆಗುತ್ತಲ್ಲ, ಯಾಕೆ KYC ಮಾಡಲ್ಲ, ಹೀಗಂತೆಲ್ಲ ನಾವು ಸಹಜವಾಗಿ ಮಾತಾಡ್ಕೊಳ್ತಾ ಇರ್ತೀವಿ. ಅಷ್ಟೇ, ಕಮೆಂಟ್ ಅನ್ನೋದು ತುಂಬಾ ಹರ್ಟ್ ಮಾಡುತ್ತೆ, ತುಂಬಾ ನೋವು ಮಾಡುತ್ತೆ, ಅದನ್ನು ನಾನು ಅನುಭವಿಸಿದ್ದೀನಿ. ಈ ವಿಚಾರದಲ್ಲಿ ದರ್ಶನ್ ಈ ಪ್ರಕರಣ ಈ ಹಾದಿ ನೋಡ್ತಾ ಇದ್ರೆ ಹಾಗೆ ಅನ್ನಿಸ್ತಾ ಇದೆ, ಇನ್ನೂ ವಿಚಾರಣೆ ಹಂತದಲ್ಲಿದೆ, ಇದು ಒಂದು ತಾರ್ಕಿಕ ಅಂತ್ಯ ಕಾಣಲಿ ಅನ್ನೋದಷ್ಟೇ ನನ್ನ. ಒಂದು ಮನೆ ಅಲ್ವಾ ಇದು, ಇಂಡಸ್ಟ್ರಿ ಅಂದ್ರೆ ಒಂದು ಕುಟುಂಬ ಅಲ್ವಾ ಇದು. ಯಾವೊಬ್ಬ ಕಲಾವಿದರೂ ಇಂಡಿವಿಜುವಲ್ ಆಗಿ ನಾವು ಯಾವತ್ತೂ ನೋಡೇ ಇಲ್ಲ. ಇಡೀ ಇಂಡಸ್ಟ್ರಿನ ಒಂದು ಕುಟುಂಬ ಅಂತ ನೋಡಿದಾಗ, ನಮ್ಮ ಕುಟುಂಬದಲ್ಲಿ ಯಾರಿಗಾರು ಒಬ್ಬರು ತೊಂದರೆ ಆದಾಗ ಖಂಡಿತವಾಗ್ಲಿ ಆ ಛಾಯೆ ನಮ್ಮ ಇಂಡಸ್ಟ್ರಿ ಮೇಲೆ ಇದ್ದೇ ಇರುತ್ತೆ. ಎಲ್ಲರೂ ಮಂಕಾಗಿದ್ದಾರೆ, ಸಿನಿಮಾ ಪ್ರೊಡ್ಯೂಸರ್ಸ್ಗಳು ಎಲ್ಲರ ಬಾಯಲ್ಲೂ ಇದೇ ಮಾತಾಡ್ತಿದ್ದಾರೆ. ಖಂಡಿತವಾಗ್ಲೂ ಎಲ್ಲರೂ ಮಾನಸಿಕವಾಗಿ ಎಫೆಕ್ಟ್ ಆಗಿದ್ದಾರೆ. ಪ್ರಾಕ್ಟಿಕಲಿ ಸಿನಿಮಾ ಮಾಡ್ತಾ ಇದ್ದಾರಾ ಇಲ್ವಾ ನನಗೆ ಗೊತ್ತಿಲ್ಲ, ಬಟ್ ಮಾನಸಿಕವಾಗಂತೂ ಎಲ್ಲರೂ ಎಫೆಕ್ಟ್ ಆಗ್ತಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.